अग्री ब्रांड यूट्यूब चैनल के स्वागत है। ना इवत इरकल गड़द भागद रैतर हत्र इद्दीवि। अवरु कोतियावळि करडियावळि याव तर अवरु दूर ओडिसलिक्के याव तर प्लान माडिदारे अवर हत्र ओंदिष्टु माहिति एनाद्रू हंचिकोळ्ळोण। नमस्ते सर, नीवु एनो कैय गन्नु हिडिदिरल्ल अदर बग्गे माहिति कोड्रि। ओके, सो नम्मेल्ल रैत मित्रे नमस्कार। नानु निम्म मधुसूदन कृष्णार्जुन हईटेक् नर्सरी इरकल गड़ कोप्पळ जिले। नोडि इदु गन्निन आकारदल्लि इरुवंत कोवि, नम्म उडुपि कडे एल्ल उडुपि मंगळूरु कडे कोवि अंतारे इदक्के। सो इदु स्टील मत्ते निकल मेटल अल्ली माडिरुवंतद्दु। नोडि हेगिदे अंत आकार, इदक्के बेल्ट कूड इदे। ईग अदर इतर बेल्ट हाकोबहुदु, नीवु होलदल्लि होगबेकंद्रे इतर बेल्ट अल्ली हाकोंडु कूड होगबहुदु। सिस्टमेटिक आगिरुत्ते सर। ईग ई गन् ಇದೇನರ ಅಪಾಯಕಾರಿ ಐತೆ ರೈತಗೆ ಅಥವಾ ಯಾದ ಕಾಡು ಪ್ರಾಣಿಗೆ? ಎಸ್ ನೋಡಿ, ಇದರ ಪ್ರತ್ಯೇಕವಾಗಿ ಇದರ ಹೆಸರಲ್ಲೇ ನಿಮಗೆ ಅರ್ಥ ಆಗಿಬಿಡುತ್ತೆ। ಇದರ ಹೆಸರು ಬಂದ್ಬಿಟ್ಟು ಅಹಿಂಸಾ ಅಸ್ತ್ರ ಅಂದ್ಬಿಟ್ಟು, ಇದಕ್ಕೆ ಅವರು ಇಟ್ಟಿರುವಂಥ ಹೆಸರು ಅಹಿಂಸಾ ಅಸ್ತ್ರ। ಸೊ ಇದೇನಾಗುತ್ತೆ ಅಂದರೆ, ಈ ಅಸ್ತ್ರದಿಂದ ಯಾವುದೇ ಪ್ರಾಣಿಗೆ ಹಿಂಸೆ ಆಗಲ್ಲ, ಜಸ್ಟ್ ಚುರುಕ್ ಮೂಡುತ್ತೆ ಅಷ್ಟೇ ಹೊರತು ಹಿಂಸೆ ಆಗಲ್ಲ, ಯಾರಿಗೂ ಅಪಾಯ ಪ್ರಾಣಕ್ಕೇನೂ ಅಪಾಯ ಆಗಲ್ಲ। ನೋಡಿ ಇದು ಹೆಂಗೆ ಮಾಡಿದ್ದಾರೆ ಅಂತಂದರೆ, ನೋಡಿ ಈ ಥರ ಒಂದು ನಟ್ ಸಿಸ್ಟಮ್ ಮಾಡಿದ್ದಾರೆ। ಆಮೇಲೆ ಪ್ರತ್ಯೇಕವಾಗಿ ನಟ್ಟಲ್ಲಿ ಏನಂದರೆ ವಿಶೇಷ, ಈ ನಟ್ಟಿನ ಥ್ರೆಡ್ಸ್ ಹೋಗಲ್ಲ, ಯಾಕಂದರೆ ಇದು ಸ್ಟೀಲ್ ಮತ್ತು ನಿಕಲ್ ಮೆಟಲಲ್ಲಿ ಮಾಡಿರೋದ್ರಿಂದ ಇದು ಥ್ರೆಡ್ಸ್ ಹೋಗಲ್ಲ। ಸೊ ನೋಡಿ ಇಲ್ಲೊಂದು ಸಣ್ಣ ಹೋಲ್ ಕೊಟ್ಟಿದ್ದಾನೆ ಒಳಗಡೆ, ಇದು ಕೊಡಿಮ್ಮ ನೋಡಿ, ಇದು ಪಟಾಕಿ। ನಾರ್ಮಲಿ ನಾವು ಉಳ್ಳಾಗಡ್ಡಿ ಬಾಣ ಅಂತಾರೆ ನಮ್ಮ ಕಡೆ, ಆಮೇಲೆ ಅಟಂಬಾಂಬ್ ಅಂತಾರೆ, ಉರುಕೋನಿ ಬಾಣ ಅಂತಾರೆ। ಸೊ ನೋಡಿ ಇದನ್ನು ಈ ಹೋಲ್ ಒಳಗಡೆ ಹಿಂಗಿಡೋದು, ಇಟ್ಟರೆ ಹಿಂಗೆ ಹೊರಗೆ ಬರುತ್ತೆ। ಹಿಂಗೆ ಹೊರಗೆ ಬಂದಮೇಲೆ ಇದೇನು ಮುಚ್ಚಳ ಇದೆಯಲ್ಲ ನಟ್, ಈ ನಟ್ಟಿಂದ ಇಲ್ಲಿ ಟೈಟ್ ಮಾಡೋದು, ಟೈಟ್ ಮಾಡಿಬಿಟ್ಟು ಲೈಟರ್ ಆಗ್ಬೋದು, ಉದ್ದಿನ ಕಡ್ಡಿ ಆಗ್ಬೋದು। ಸೊ ಈ ಥರ ಇಲ್ಲಿ ಏನು ಬರುತ್ತಲ್ಲ, ಇಲ್ಲಿ ಈ ಪಟಾಕಿ ಈ ಕ್ರ್ಯಾಕರ್ ಏನು ಬಂದಿದೆಯಲ್ಲ ಪಟಾಕಿಗೆ ಹಚ್ಚೋದು, ಹಚ್ಚಿಬಿಟ್ಟು ಆಮೇಲೆ ಹಚ್ಚೋಕ್ಕಿಂತ ಮುಂಚೆ ನಮ್ಮ ನೆಲದಲ್ಲಿರುವಂಥ ಕಲ್ಚೂರುಗಳು, ಸಣ್ಣ ಕಲ್ಚೂರು ಈ ಥರ ಕಲ್ಚೂರು ಏನಿದೆಯಲ್ಲ ಈ ಕಲ್ಚೂರುಗಳು ಇಲ್ಲಿ ಮುಂದೆ ಹಾಕ್ಕೊಳ್ಳೋದು, ಹಾಕೊಂಡು ಸೌಂಡಿಗೆ ಅಲ್ಲ ಇದೇನಾಗುತ್ತೆ, ನಾವಿಲ್ಲಿ ಇಲ್ಲಿ ನಾವು ಹಚ್ಚಿದಾಗ ಏನಾಗುತ್ತೆ, ಕಲ್ಚೂರುಗಳು ಪಟಾಕಿ ಈ ನಾರ್ಮಲಿ ನೀವು ನೆಲದ ಮೇಲೆ ಏನು ಪಟಾಕಿ ಹೊಡಿತಿರಲ್ಲ ಅದ್ರ ಶಬ್ದ ಒಂದು ಮಟ್ಟಿಗಾಗತ್ತೆ, ಬಟ್ ಇದರಲ್ಲಿ ಹಾಕಿದಾಗ ಏನಾಗುತ್ತೆ ಪಟಾಕಿ ಬಂದ್ಬಿಟ್ಟು ಎಷ್ಟು ಶಬ್ದ ಏನಿದ್ರು ಈ ಕೊಳವೆ ಮುಖಾಂತರ ಹೋಗಬೇಕು, ಅದರಿಂದ ಜಾಗ ಸಿಗೋದಿಲ್ಲ, ಶಬ್ದ ತುಂಬ ಜಾಸ್ತಿ ಆಗುತ್ತೆ, ನಾರ್ಮಲ್ಗಿಂತ ಜಾಸ್ತಿ ಆಗುತ್ತೆ। ಆಮೇಲೆ ಇಲ್ಲಿ ಕಲ್ಚೂರು ಹಾಕಿರ್ತೀವಲ್ಲ, ಈ ಪಟಾಕಿ ಹೊಡೆದಾಗ ಈಗ ಸಪೋಸ್ ಅಲ್ಲಿ ಕೋತಿಗಳಿದ್ದಾವೆ ಇಲ್ಲ ಕರಡಿ ಬರ್ತಾ ಇದೆ, ನಾವು ಅದಕ್ಕೆ ಗುರಿ ಇಟ್ಕೊಂಡು ಹಿಂಗೆ ಇಲ್ಲಿ ಪಟಾಕಿ ಇಲ್ಲಿ ಹಚ್ಚಿದೀವಿ ಅಂದರೆ ಈ ಕಲ್ಚೂರುಗಳು ಹೋಗಿ ಅದಕ್ಕೆ ನಾಟುತ್ತೆ ಅಷ್ಟೇ, ಏನೂ ಹಾನಿ ಮಾಡಲ್ಲ, ಚುರುಕ್ ಮುಡಿಸುತ್ತೆ, ಬರೀ ಚುರುಕ್ ಮುಡಿಸುತ್ತೆ, ಏನೂ ಹಾನಿ ಮಾಡಲ್ಲ। ಸೊ ಆದ್ದರಿಂದ ಚುರುಕ್ ಮುಡಿದ ತಕ್ಷಣ ಪ್ರಾಣಿಗಳು ಓಡೋಗ್ತವೆ, ಆಮೇಲೆ ಶಬ್ದ ತುಂಬ ವಿಪರೀತವಾಗಿ ಬರೋದ್ರಿಂದ ಪ್ರಾಣಿಗಳು ಓಡೋಗ್ತವೆ। ಸೊ ಇಷ್ಟೇ ಸಿಂಪಲ್। ಆಮೇಲೆ ನೋಡೋದಕ್ಕೆ ಮಾತ್ರ ಗನ್ನಿನ ಆಕಾರ, ಇದು ಯಾವುದೇ ಗನ್ನಿನ ಆಕಾರ ಮಾತ್ರ ಗನ್ನಲ್ಲ ಇದು, ಇದು ಬರೀ ನಾವು ಪಟಾಕಿನ ಇದರಲ್ಲಿ ಇಟ್ಬಿಟ್ಟು ಸುಡ್ತಾ ಇದೀವಿ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ, ನೋಡೋದಕ್ಕೆ ಚಂದವಾಗಿರುತ್ತೆ ಅಷ್ಟೇ ಗನ್ನಿನ ಆಕಾರದಲ್ಲಿ। ಈ ಗನ್ಗಳು ಎಲ್ಲಿಂದ ಸಿಗ್ತವೆ ಸರ್? ನಾವು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತಾ ಇಲ್ಲ, ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ, ಇಲ್ಲೇ ನಮ್ಮ ಉಡುಪಿಯಿಂದ ಬರುತ್ತೆ, ಉಡುಪಿ ಮಂಗಳೂರು ಕಡೆಯಿಂದ ಬರ್ತವೆ। ಸೊ ಅವ್ರ ಹತ್ರ ನಾವು ಒಂದು ರೈತ ತೊಗೋಬೇಕಂದ್ರೆ ಒಂದು ಗನ್ನಿಗೆ ಎಷ್ಟು ಸರ್? ಇದು ನೋಡಿ 4,200 ರೂಪಾಯಿ ಹೇಳ್ತಾ ಇದ್ದೀವಿ, ಸ್ವಲ್ಪ ಎರಡು ಹಂಗೆ ಬೇಕಾದರೆ 4,000 ಕೊಡ್ತಾ ಇದ್ದೀನಿ, 4,000 ಕೊಡ್ತಾ ಇದ್ದೀನಿ। ಆ್ಯಕ್ಚುಲಿ ಅಲ್ಲಿ ಕೂಡ ಅವರು ಹೋಲ್ಸೇಲಲ್ಲಿ ತರ್ತಾ ಇದ್ದೀನಿ ನಾನು, ಅಲ್ಲಿ ಕೂಡ ಅವರಿಗೆ ಇದೇ ರೇಟಲ್ಲಿ ಮಾರ್ತಾ ಇದ್ದಾರೆ, MRP ಬಂದ್ಬಿಟ್ಟು ಇದು 4,000 ಮಾರ್ತಾ ಇದ್ದಾರೆ, ಬಟ್ ನಾನು ಸ್ವಲ್ಪ ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡು ನನಗೊಂದು 200-300 ರೂಪಾಯಿ ಬಿಟ್ಟು ಕೊಡ್ತಾ ಇದ್ದಾರೆ, ಅದೇ 200-300 ರೂಪಾಯಿನ ಲಾಭ ಇಟ್ಕೊಂಡು ಜನಗಳಿಗೆ ಕೊಡ್ತಾ ಇದ್ದೀನಿ। ಯಾಕೆಂದರೆ ನಮ್ಮ ಪ್ರಾಂತದಲ್ಲಿ ಜಾಸ್ತಿ ಕಲ್ಲಂಗಡಿ ಸೀಡ್ಲಿಂಗ್ಸ್ ಮಾಡ್ತಾರೆ, ಕಲ್ಲಂಗಡಿ ಬೆಳೀತಾರೆ, ಅಲ್ಲಿ ಕರಡಿ ಜಾಸ್ತಿ ನಮ್ಮ ಕಡೆ, ಸೊ ಅದರಿಂದ ನಮ್ಮ ಕಡೆ ಜಾಸ್ತಿ ಜನಗಳಿಗೆ ಉಪಯೋಗ ಆಗ್ತಾ ಇದೆ। ನೀವು ಯಾವ ಪ್ರಾಣಿಗಳನ್ನು ಓಡಿಸ್ಬೋದು ಈ ಸೌಂಡ್? ಸರ್ ಏನಿಲ್ಲ, ಶಬ್ದ ಮಾಡಿ ಓಡಿದ್ರೆ ಹಾನಿ ಕೂಡ ಓಡೋಗುತ್ತೆ। ಇದು ನಮ್ಮ ಕಡೆ ಏನಂದರೆ ಕರಡಿ, ಕಾಡಂದಿ, ಕೋತಿ, ಜಿಂಕೆ ಇವಕ್ಕೆಲ್ಲದಕ್ಕೂ ಓಡ್ತವೆ ಈ ಶಬ್ದಕ್ಕೆ ಅಷ್ಟೇ। ಕೇವಲ ಇದರಿಂದ ಯಾವುದೇ ಪ್ರಾಣಿಗೆ ಹಾನಿ ಆಗಿಲ್ಲ, ಏನು ಹಾನಿ ಆಗಿಲ್ಲ, ಕೇವಲ ಸೌಂಡ್ ಮಾಡೋದ್ರಿಂದ ನಾವು ಪ್ರಾಣಿಗಳನ್ನು ಓಡಿಸ್ಬೋದು ಬರೀ ಶಬ್ದ, ನಾವು ನಾರ್ಮಲ್ ಪಟಾಕಿ ಹಚ್ಚೋದಕ್ಕೂ ಇದ್ರೊಳಗಡೆಯಿಂದ ಪಟಾಕಿ ಹಚ್ಚೋದಕ್ಕೂ ಶಬ್ದ ದೊಡ್ಡ ಮಟ್ಟದಲ್ಲಿ ಬರುತ್ತೆ, ಸೊ ಆದ್ರಿಂದ ಇದು ತುಂಬ ಯೂಸ್ ಆಗುತ್ತೆ। ಆಮೇಲೆ ಇದು ಏನು ಮುರಿದೋಗೋದಂತಲ್ಲ, ಏನು ಹಾಳಾಗೋದಂಥದ್ದಲ್ಲ, ಆಮೇಲೆ ಇದು ಥ್ರೆಡ್ಸು ಹೋಗಲ್ಲ, ಸೊ ಆದ್ರಿಂದ ಒಂದು 23 ವರ್ಷ ಯೂಸ್ ಮಾಡಿದ್ರು ಜುಮ್ ಅನ್ನಂಗಿಲ್ಲ। ಒಂದು ಸರಿ ತಗೊಂಡ್ರೆ ಅಂದ್ರೆ ನೀವು ಜೀವನ ಪರ್ಯಂತ ಯೂಸ್ ಮಾಡ್ಬೋದು। ಆಮೇಲೆ ಮನೇಲಿ ಇಟ್ಟರು ಕೂಡ ತುಂಬಾ ಅಂದವಾಗಿ ಕಾಣುತ್ತೆ, ಒಳ್ಳೆ ಗನ್ ರಿಯಲ್ ಗನ್ ತರ ಅನ್ಸುತ್ತೆ, ಬಟ್ ಗನ್ ಅಲ್ಲ। ಇದನ್ನ ಹಾಕೊಂಡು ಬಂದ್ರೆ ಯಾರೋ ಒಬ್ಬ ಮಿಲಿಟರಿ ಹಾಕೊಂಡ್ ಬಂದ್ರ ಅಂತ ಕಾಣಿಸುತ್ತೆ, ಹಂಗ ಅನ್ಸುತ್ತೆ, ಬಟ್ ಗನ್ ಅಲ್ಲ, ಗನ್ ಅಲ್ಲ, ಅಹಿಂಸಾಸ್ತ್ರ। ಇದರ ಹೆಸರು ಅಹಿಂಸಾಸ್ತ್ರ, ಅಹಿಂಸಾಸ್ತ್ರ।
ಸೊ ನಿಮ್ಗೆ ಯಾರ್ಯಾರು ಬೇಕಾದ್ರೆ ನಾನು ಸಂಪರ್ಕಿಸಬಹುದು. ನನ್ನ ಹೆಸರು ಮತ್ಸುದನ್ ಅಂತ, ಕೃಷ್ಣಾರ್ಜುನ ನರ್ಸರಿ, ಇರ್ಕಲ್ಗಡ, ಕೊಪ್ಪಳ ಜಿಲ್ಲೆ. ಹಾಗೆ ಫೋನ್ ನಂಬರ್ ಒಂದು ಹೇಳ್ಬಿಟ್ರಿ. ನನ್ನ ಫೋನ್ ನಂಬರ್ 9035955813. ಆಮೇಲೆ ನಿಮ್ಗೆ ಸ್ಕ್ರೀನಲ್ಲೂ ಕಾಣುತ್ತೆ, ನೋಡ್ಕೋಬೋದು. ನಮಸ್ಕಾರ. ಸರ್ ಅದನ್ನ ಕ್ಲೀನ್ ಮಾಡೋದು ಹೆಂಗೆ ಹೇಳ್ರಿ? ನೋಡಿ ಇವ್ರೆ, ಇದೇನಿದು ಕಟ್ಟಿ ಕೊಟ್ಟಿದ್ದೀವಲ್ಲ, ಇದನ್ನ ಪಟಾಕಿ ಹೊಡೆದ್ಮೇಲೆ ಪಟಾಕಿದೊಂದು ಸ್ವಲ್ಪ ಸುಟ್ಟ ಮೇಲೆ ಏನು ಉಳಿಯುತ್ತಲ್ಲ ಇರೋದು ಇರ್ಬೋದು ಅನ್ನೋದಕ್ಕೆ ಜಸ್ಟ್ ಇನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಅದನ್ನ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ ಹಿಂಗೆ ಅಂದರೆ ಕ್ಲೀನ್ ಆಗುತ್ತೆ. ಮತ್ತೆ ಇಲ್ಲ ಅದ್ರ ಏನಾರ ಸ್ವಲ್ಪ ಏನ ಕಡ್ಡಿ ಕಲ್ಲ ಏನ ಉಳಿದಿತ್ತು ಉಳ್ಕೊಂಡು ತಂದ್ರೆ ಮತ್ತೆ ಸ್ಟ್ರಕ್ ಆಗ್ಬಾರ್ದು. ಸ್ಟ್ರಕ್ ಆಗ್ಬಾರ್ದು ಅದರಿಂದ ಇದು ಮಾಡಿರೋದು. ಬಟ್ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೋಬೇಕು. ಟೋಲ್ ಇದೆ, ಟೋಲಲ್ಲಿ ಹಿಂಗೆ ಇಡ್ತೀವಿ. ಸ್ಟೀಲಿಂದ ಮಾಡೋದ್ರಿಂದ ಥ್ರೆಡ್ಸ್ ಹೋಗಲ್ಲ. ಥ್ರೆಡ್ಸ್ ಚೆನ್ನಾಗಿದ್ರೇ ಕ್ವಾಲಿಟಿ ನಿಮಗೆ ಸುರಕ್ಷತೆ ಇರುತ್ತೆ.